ವೀಕ್ಷಕ ಬಂಧುಗಳೇ ನಮಸ್ಕಾರ. ಎಲ್ ಬಿ ಪಿ ನ್ಯೂಸ್ ವೀಕ್ಷಕರಿಗೆ ಹೃದಯಪೂರ್ವಕ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಇದೇನು ನರೇಂದ್ರ ಮೋದಿಜಿಯವರ ಟೀ ಸ್ಟಾಲು ಅಂತ ಹೇಳಿ ಬರ್ದಿದೆ, ಅದನ್ನ ತೋರಿಸ್ತಾ ಇದ್ದೀರಾ ಅಂತೀರಾ? ಅದರದ್ದೇ ಸಂಪೂರ್ಣ ಮಾಹಿತಿ ಇವತ್ತು ನಿಮ್ಗೆ. ಬನ್ನಿ ವೀಕ್ಷಕರೇ, ಏನು ಅಂತ ನೋಡೋಣ. ಹಾವೇರಿ ಜಿಲ್ಲಾ ರಾಣೆಮನೂರು ತಾಲೂಕಿನ ಅದ್ಭುತ ನಗರ ಹಲಗೇರಿ, ಹಲಗೇರಿಯಲ್ಲಿ ಮೋದಿಜಿಯವರ ಹೆಸರ ಮೇಲೆ ಒಂದು ಹೋಟೆಲ್ ನಡೀತಾ ಇದೆ. ಎಲ್ಲ ದೇಶ ಕವಿಗಳ, ಸಾಹಿತಿಗಳ, ಸಿನಿಮಾ ರಂಗದಲ್ಲಿ ಇರುವಂತಹ ಅವರ ತಂದೆ ತಾಯಿ, ಅವರ ಮನೆ ದೇವರುಗಳ, ಈಗ ಅನೇಕ ಒಂದು ಹೆಸರಿಟ್ಕೊಂಡು ಬಿಸ್ನೆಸ್ ಮಾಡೋದನ್ನ ನೋಡಿದೀವಿ. ಆದ್ರೆ ಇಲ್ಲಿ ಇಡೀ ಊರ್ ಜನ, ಅಂದ್ರೆ ಇಲ್ಲಿ ಜಾತೀಯತೆ ಇಲ್ಲ, ಯಾವ ಕುಲ ಅನ್ನೋದಿಲ್ಲ, ಎಲ್ಲರೂ ಸೇರ್ಬಿಟ್ಟು ಮೋದಿ ಬೋರ್ಡ್ ಅನ್ನ ಹಾಕಿರೋ ಆ ಹೋಟ್ಲಿಗೆ ವಿಶೇಷತೆ ಅನಿಸುತ್ತೆ. ವೀಕ್ಷಕರೇ, ಮೋದಿಜಿ ಅಂದ್ರೆ ಅದ್ಭುತ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾರೆ. ಅವರ ಹೆಸರಿನ ಮೇಲೆ ಹೋಟ್ಲ್ ನಡೆಸ್ತಾ ಇದ್ದಾರೆ. ಏನೇನ್ ಸ್ಪೆಷಲ್ ಇದೆ, ಏನೇನ್ ಬಿಸಿ ಕೊಡ್ತಾರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ, ಯಾರ್ಯಾರು ಬರ್ತಾರೆ, ಯಾವ್ಯಾವ ನಗರದಿಂದ ಬರ್ತಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿ ಓನರ್ ಕೊಟ್ಟಿದ್ದಾರೆ. ಮೇಲಾಗಿ ಹೇಳ್ತಾರೆ, 60 ವರ್ಷದ ಮೇಲ್ಪಟ್ಟಂತವರಿಗೆ ನಮ್ಮಲ್ಲಿ ಕಮ್ಮಿ ರೇಟ್ ತಗೊಂತಿದೀವಿ, ದುಡ್ಡು ಇದ್ರೆ ಕೊಡ್ಲಿ, ಇಲ್ಲದೆ ಇದ್ರೆ ಮತ್ತೊಂದ್ಸರಿ ಕೊಡ್ಲಿ ಅನ್ನೋದ ಮಾತು ಕೂಡ ಹೇಳ್ತಾರೆ ಓನರು. ಬನ್ನಿ, ಭಟ್ರು ಕೂಡ ಮಾತಾಡಿದ್ದಾರೆ ನಮ್ಮ ಜೊತೆ, ಕೇಳೋಣ ಬನ್ನಿ ವೀಕ್ಷಕರೇ. ಐದೈದು ಕೆಜಿ ಮಾಡ್ತಾರೆ ಪಲಾವ್ ರೀ, ಎರಡು ಸತೆ ಮಾಡ್ತಾರೆ, ಆಮೇಲೆ ಚಿತ್ರಾನ್ನ ಎರಡೇ ಕೆಜಿ ಬಿಸಿ ಮಾಡ್ತಾರೆ, ನಾವು ಐದಾರು ಸತೆ ಮಾಡ್ತಾರೆ, ಸಾಯಂಕಾಲ ಮಂಡಕ್ಕಿ ಮಿರ್ಚಿ ರೀ. ಎಷ್ಟು ವೆರೈಟಿ ಮಾಡ್ತೀರಿ ಬಟ್ರೆ? ಅವರೇ ಚಿತ್ರಾನ್ನ ರೀ, ಜೀರಾ ರೈಸ್ ರೀ, ಪಲಾವ್ ರೀ, ಪಡ್ಡು, ಇಡ್ಲಿ, ಹೆಸರು ವಡ ರೀ, ಆಮೇಲೆ ಬಜ್ಜಿ ರೀ, ಮಿರ್ಚಿ ರೀ, ಆಮೇಲೆ ಉದ್ದಿನ ವಡ ರೀ. ಯಾವ್ದು ಉಳಿಯಂಗಿಲ್ಲ, ಏನು ಉಳಿಯಲ್ರಿ, ಇನ್ನೂ ಸಾಲ್ದಕ್ಕೆ. ಎಷ್ಟು ಎಷ್ಟು ಟೈಮ್ಸ್ ಏನಾದ್ರು ಇದೆ? ನಾನು ಬೆಳಗ್ಗೆ 6 ವರೆ ಚೆನ್ನಾಗಿ ಇದ್ರಿ, 11 ಗಂಟೆ 11 ವರೆ ಅಷ್ಟು ಕ್ಲೋಸ್ ಮಾಡಿ. ಏನಿದ್ರು ಬಿಸಿಯದ ಅಷ್ಟೇ, ಬಿಸಿಯದ ಅಷ್ಟೇ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡ್ತೀರಾ? ನಾವು 8 ತಿಂಗಳಾದ್ರಿ. ಸರ್, ಎಷ್ಟು ವರ್ಷದಿಂದ ಹೋಟ್ಲು ಮಾಡ್ತಿದ್ದೀರಾ? ನಾವು 40 ವರ್ಷ ಆಯ್ತು. 40 ವರ್ಷದಿಂದ. ಮೋದಿಜಿ ಹೆಸರೇ ಯಾಕಿಟ್ರಿ? ಅದು ಇಲೆಕ್ಷನ್ ಬಂದಲ್ಲಿ ಊರಲ್ಲಿ ಜನ ಬೋರ್ಡ್ ಇದ್ದಿಲ್ಲ ನಮ್ಮ ಅಂಗಡಿಗೆ, ಅದು ಇಲೆಕ್ಷನ್ ಬಂದ ಟೈಮ್ನಲ್ಲಿ ಜನ ಸಹಕಾರ ಮಾಡಿ ಮೋದಿ ಹೆಸರಾಕಿ ಅಂಗಡಿ ಚಲೋ ಮಾಡಿದ್ವಿ. ಚಲೋ ಮಾಡಿಕೊಟ್ರು ಅಲ್ಲ, ನಿಮಗೇನು ಅನ್ನಿಸ್ತು ಮೋದಿ ಹೆಸರು ಹಾಕುವಾಗ ಜನರೆಲ್ಲ ಸೇರಿ, ನಿಮಗೇನು ಅನ್ನಿಸ್ತು? ನಮಗೆ ಖುಷಿ ಅನ್ನಿಸ್ತು. ಈ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನೀವು ಹೋಗಿ? 6 ಗಂಟೆಯಿಂದ 11:30. ಅಷ್ಟೇ ಲಾಸ್ಟ್ ಏನಿದ್ರು ಬಿಸಿ ಅಡುಗೆ ಮಾತ್ರ. ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವು ಎಲ್ಲ ಥರದ ಐಟಮ್ಸ್ಗಳು ಏನಿದೆ ಹೇಳ್ತೀವ್ರಿ. ಆಮೇಲೆ ನಮ್ಮಲ್ಲಿ ಸ್ವಲ್ಪ ವಯಸ್ಸಾದವರಿಗೆ ಬಂದವರಿಗೆ ಸ್ವಲ್ಪ ಕಡಿಮೆ ರೇಟ್ ತೊಗೊತೀವಿ, 65 ವರ್ಷ ಆದವರಿಗೆ. ಆಮೇಲೆ ನಮ್ಮ ಅಂಗಡಿಯಲ್ಲಿ 5 ರೂಪಾಯಿಗೆ ಸಾಕನ್ನು ಮಟ್ಟಿ ಯಾರು ಕುಡಿಬೋದು. ಆಮೇಲೆ ಅಷ್ಟೇ ಇಷ್ಟೇ ಕೊಟ್ಟು ಹೋಗ್ಬೇಕಂತ ಏನು ಗ್ರಾಹಕರಿಗೆ ಹೊರತಿ ಹತ್ತದು, 35 ಆದರೆ 30 ರೂಪಾಯಿ ತೊಗೊತೀವಿ. ಹಂಗೆ ಹಿಂಗೆ ನಡೀತಾ ಐತಿ. ಕಸ್ಟಮರ್ ನಮಗೆ ಸಹಕರಿಸ್ತಾ, ನಾವು ಅವ್ರು ಕೂಡ ಸಹಕರಿಸ್ತೀವಿ. ಹೌದಾ? ಭಾಳ ದಿವಸದ ಇದು ನೋಡ್ತಾವ್ರಿ, ಇದ್ರೊಳಗೇ ನಮ್ಮ ಜೀವನ, ಇದ್ರೊಳಗೆ ಮಕ್ಕಳು ಓದ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು? 3 ಹೆಣ್ಮಕ್ಳು. ಹೌದಾ? ಏನು ಮಾಡ್ತಿದ್ದಾರೆ? 3 ಜನ ಮಕ್ಕಳು. 3 ಹೆಣ್ಮಕ್ಳು, 3 ಜನ ಓದ್ತಾ. ಮತ್ತೇನು ಹೇಳಿ? ಜನ ಏನು ಆಕರ್ಷಣೆ ಮಾಡ್ತಾರೆ ಮಾಡಿಕೊಡ್ತಾವ್ರಿ, ಆರ್ಡ್ರ್ ಇದ್ರೆ ಆರ್ಡ್ರ್ ಎಲ್ಲ ಕಡೆ ಕಳಿಸ್ಕೊಡ್ತೀವಿ. ಎಲ್ಲ ಕಡೆ ಸುತ್ತಮುತ್ತಲು ನಮ್ಮ ಹಾವೇರಿ ಜಿಲ್ಲಾದೊಳಗೆ ಎಲ್ಲಾದರೂ ನಮ್ಮ ಹೋಟ್ಲಿಂದ ಹೆಸರಿದೆ, ಅದೇ ಥರನೇ ನಾವು ನಡ್ಸೋದು ಹೋಗ್ತಾ ಇದ್ದೀವಿ. ಇದು ಬೇರೆ ಕಡೆ ದೂರದಿಂದ ಬರ್ತಾರೆ, ಬೆಂಗಳೂರಿಂದ ಕಸ್ಟಮರ್ ಬಂದು ಟೀ ಕುಡಿದು ಮತ್ತೆ ವಾಪಸ್ ಹರಿಯಾಣಕ್ಕೆ ಹೋಗ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಮಂಗಳೂರಿಂದ ಬರ್ತಾರೆ, ಅವರಲ್ಲಿ ಟಿಫನ್ ಮಾಡಿಕೊಂಡು ಬೇರೆ ಕಡೆಗೆ ಹೋಗ್ತಾರೆ. ಕಸ್ಟಮರ್ ನೋಡಿದ್ರೆ ಏನು ಅನಿಸ್ತದೆ? ಭಾಳ ಖುಷಿ ಅನಿಸ್ತದೆ, ಭಾಳ ಸಹಕಾರ ಅವ್ರು ಹಂಗೆ ಕೊಡ್ತಾರೆ, ನಾವು ಅದೇ ರೀತಿಗೆ ನಡ್ಕೊಂಡ್ವಿ, ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಗೆ. ಇಲ್ಲಿವರಿಗೆ ಆದರೆ ಯಾವುದೇ ಇದು ಇಲ್ಲ, ಅದೇ ಕೊಡೋಕೆ ಇದಾಕೆ ಅಂತ ಯಾರು ಕಸ್ಟಮರ್ ಕೇಳಲ್ಲ ನಮಗೆ, ಒಳ್ಳೆ ಹೆಸರು ಅಂತ ಅವರೇನು ನಮಗೆ ಇದನ್ನು ಮಾಡಿ ಖುಷಿ ಕೊಟ್ಟೋಗ್ತಾರೆ. ಥ್ಯಾಂಕ್ ಯು. 120 ರೂಪಾಯಿ ದೊಡ್ಡಪ್ಪ, ಸ್ವಲ್ಪ ನೀವು ಚಾ ತೊಗೊಂಡು ಮುಂದ್ಕೋಬೇಕು, ದಯವಿಟ್ಟು ರೊಕ್ಕ ನಾಳೆ ಕೊಡ್ಬೇಡಿ, ಸರ್ಕಾರ ರೊಕ್ಕ ನಾಳೆ ಕೊಡ್ಬಿಟ್ಟಿದ್ದೆ, ದಯವಿಟ್ಟು ನಿಮ್ಮಲ್ಲಿ ವಿನಂತಿ ನಮ್ದು. ವೀಕ್ಷಕರೇ ಕೇಳಿದ್ರಲ್ಲ, ಭಟ್ರು ಕೂಡ ಹೇಳಿದ್ರು ಎಷ್ಟು ವೆರೈಟಿ ಮಾಡ್ತೀವಿ ಅಂತ. ಬೆಳಗ್ಗಿನ ಉಪಾಹಾರಕ್ಕೆ ಮತ್ತೆ ಸಂಜೆ ಉಪಾಹಾರ ಈಗ ನಡೀತಾ ಇರೋಂಥದ್ದು ಮಂಡಕ್ಕಿ ಮಿರ್ಚಿ. ವೀಕ್ಷಕರೇ,
ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಿನ ಒಂದು ಗ್ರಾಮ ಹಲಗೇರಿ ಗ್ರಾಮ ಹೆಸರುವಾಸಿ ಆಗಿರುವಂಥದ್ದು. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂದರೆ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು. ಉತ್ತರ ಕರ್ನಾಟಕದಲ್ಲಿ ಮಿರ್ಚಿ ಮಂಡಕ್ಕಿ ಅಂದರೆ ಹೆಸರುವಾಸಿ. ಈ ಕಡೆ ಸಮಯ ಸಿಕ್ಕರೆ ಉಕ್ಕುಡು ಗಾತ್ರಿಗೆ ಸಮೀಪ ಕರಿಬಿಶ್ವೇಶ್ವರನ ದೇವಸ್ಥಾನಕ್ಕೆ ಸಮೀಪವಾಗುವಂಥ ಹಲಗೇರಿ ಗ್ರಾಮ, ಹಿರೇಕೆರೆ, ಸ್ವರ್ಗ, ಶಿವಮೊಗ್ಗ ಹೋದರೆ ರಾಣೆಬೆನ್ನೂರದ ಹಲಗೇರಿಯಿಂದನೇ ಹೋಗಬೇಕು. ಈ ಕಡೆ ಪ್ರಯಾಣ ಬೆಳೆಸಿದಾಗ ಅವಶ್ಯವಾಗಿ ಒಂದ್ಸರಿ ಭೇಟೆ ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮುಂದಿನ ಸುದ್ದಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಅಂಗಡಿಯ ಮಾಲೀಕರ ವಿವರ ನೀವು ಕೇಳಿದ್ರಿ, ಏನನ್ನ ಹೇಳಿದ್ರು ಅಂತ. ದುಡ್ಡು ನಾಳೆ ಕೊಟ್ಟರು ಪರವಾಗಿಲ್ಲ, ಇವತ್ತು ಜಾಗ ಮಾಡಿಕೊಡಿ ಬರೋರಿಗೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇಂಥವ್ರು ಇದ್ದಾರ ಅಂದ್ರೆ ನಮಗೆಲ್ಲ ಆಶ್ಚರ್ಯದಾಯಕ. ವೀಕ್ಷಕರೇ ನಮಸ್ಕಾರ, ಬಾಯ್ ಬಾಯ್.